ಐಓಬತ್ತಿ ಸಿಲ್ಕ್ಸ್ ಅಂಡ್ ಸಾರೀಸ್, ಇಟ್ಸ್ ಯೋರ್ ಶೋರೂಮ್, ಡಿವಿಜಿ ರೋಡ್, ಬ್ಯಾಂಗ್ಳೂರ್. ಕುಮಾರಸ್ವಾಮಿ ನಿರ್ದೇಶನದ ಚಿತ್ರ ಯಾವುದು ಗೊತ್ತಾ? ನೀಲಾ ನೀಲಕಾಂತ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ಕುಮಾರಸ್ವಾಮಿ ಅವರು ನಮ್ಮ ಭಾರತ ಎಂಬ ಟೈಟಲ್ನ ಚಿತ್ರ ನಿರ್ಮಿಸಿದ್ದಾರೆ. ಈ ಚಿತ್ರಕ್ಕೆ ನಿರ್ದೇಶಕರು ಅವರೇ, ಛಾಯಾಗ್ರಾಹಕರು ಅವರೇ. ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ಬೆಳೆದ ಕುಮಾರಸ್ವಾಮಿ ಅವರು ಬಾಲಿವುಡ್ನಲ್ಲೂ ಅಸೋಸಿಯೇಟ್ ಛಾಯಾಗ್ರಾಹಕರಾಗಿ ದುಡಿದರು. ತಮ್ಮ 4 ದಶಕಗಳ ಅನುಭವವನ್ನು ಧಾರೆಯೆರೆದು ಈಗ ನಮ್ಮ ಭಾರತ ಎನ್ನುವ ಚಿತ್ರವನ್ನು ನಿರ್ಮಿಸಿದ್ದಾರೆ. ನಮ್ಮ ಭಾರತ ಚಿತ್ರ ದೇಶಭಕ್ತಿಯನ್ನು ಸಾರುತ್ತಾ ಈ ದೇಶದ ಚರಿತ್ರೆಯನ್ನು ಹೇಳುವ ಚಿತ್ರ. ಈ ಚಿತ್ರಕ್ಕೆ ರವಿಶಂಕರ್ ಮಿರ್ಲೆಯವರ ಕಥೆ, ಚಿತ್ರಕಥೆ ಮತ್ತು ಸಂಭಾಷಣೆ ಇದೆ. ವಿಘ್ನೇಶ್ ಮತ್ತು ಮಾಸ್ಟರ್ ಪ್ರಜ್ವಲ್ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರುವ ಈ ಚಿತ್ರಕ್ಕೆ ಕುಮಾರ್ ಈಶ್ವರ್ ಅವರ ಸಂಗೀತವಿದೆ. ಚಿತ್ರದಲ್ಲಿ ಆರ್ಎಸ್ಎಸ್ನ ಪ್ರಾರ್ಥನಾ ಗೀತೆಯನ್ನು ಬಳಸಲಾಗಿದ್ದು ಒಟ್ಟು 3 ಹಾಡುಗಳಿವೆ. ಸಿನಿಮಾವನ್ನು ಕೇವಲ ವ್ಯಾಪಾರ ದೃಷ್ಟಿಯಿಂದ ನೋಡುತ್ತಿರುವ ಈ ಸಮಯದಲ್ಲಿ ಹಿರಿಯರಾದ ಕುಮಾರಸ್ವಾಮಿ ಅವರು ತಮ್ಮ ಚಿತ್ರದ ಮೂಲಕ ಇಂದಿನ ಜನಾಂಗಕ್ಕೆ ದೇಶದ ಚರಿತ್ರೆಯನ್ನು ಹೇಳಲು ಹೊರಟಿರುವುದು ಶ್ಲಾಘನೀಯ. ಸಾಗುತ್ತ ದೂರ ದೂರ ಕಿರುತೆರೆ ಮೂಲಕ ಬಣ್ಣದ ಬದುಕು ಆರಂಭಿಸಿದ ನಟಿ ಅಪೇಕ್ಷಾ ಪುರೋಹಿತ್ ಅಭಿನಯದ ಸಾಗುತ್ತ ದೂರ ದೂರ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಹಿಂದೆ ಜಾತ್ರೆ ಸಿನಿಮಾ ನಿರ್ದೇಶನ ಮಾಡಿದ್ದ ರವಿತೇಜ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ತಾಯಿ ಮತ್ತು ಮಗನ ಕಥೆ ಇಡೀ ಚಿತ್ರದ ಜೀವಾಳವಾಗಿದ್ದು ಪೂರ್ತಿ ಸಿನಿಮಾದ ನಿರೂಪಣೆ ಪಯಣದ ಹಿನ್ನೆಲೆಯಲ್ಲಿ ಸಾಗಲಿದೆಯಂತೆ. ಚಿತ್ರದ ಬಹುತೇಕ ದೃಶ್ಯಗಳನ್ನು ಕುಂದಾಪುರ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಸೆರೆ ಹಿಡಿಯಲಾಗಿದೆ. ಅಮಿತ್ ಪೂಜಾರಿ ಬಂಡವಾಳ ಹೂಡಿರುವ ಈ ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಅವರ ಸಂಗೀತವಿದೆ. ಚಿತ್ರದ ಟ್ರೈಲರ್ ಮತ್ತು ಹಾಡುಗಳು ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದ್ದು ಪ್ರೇಮಿಗಳ ದಿನ ಅಂದ್ರೆ ಫೆಬ್ರವರಿ 14ಕ್ಕೆ ಚಿತ್ರ ಬಿಡುಗಡೆಯಾಗಲಿದೆ. ಯಶ್ ಅವರೊಂದಿಗೆ ಚಿತ್ರದಲ್ಲಿ ನಟಿಸಿರುವ ಯಶ್ ಅವರ ಗೆಳೆಯರೂ ಆಗಿರುವ ರವಿತೇಜ ಅವರು ಸಾಗುತ್ತ ದೂರ ದೂರ ಚಿತ್ರದಲ್ಲಿ ಏನನ್ನು ಹೇಳಲು ಹೊರಟಿದ್ದಾರೆ ಎನ್ನುವುದು ಸದ್ಯದ ಕುತೂಹಲ. ಬಿನೋದಿನಿ ಬಯೋಪಿಕ್ನಲ್ಲಿ ಐಶ್. 19ನೇ ಶತಮಾನದಲ್ಲಿ ಖ್ಯಾತ ರಂಗಭೂಮಿ ಕಲಾವಿದೆಯಾಗಿದ್ದ ಬಿನೋದಿನಿ ಬದುಕು ಸ್ಫೂರ್ತಿದಾಯಕವಾಗಿರುವ ಕಾರಣ ಅವರ ಜೀವನದ ಕಥೆಯನ್ನು ಬೆಳ್ಳಿ ತೆರೆಯಲ್ಲಿ ತೋರಿಸಲು ನಿರ್ಧರಿಸಲಾಗಿತ್ತು. ಪ್ರದೀಪ್ ಸರ್ಕಾರ್ ನಿರ್ದೇಶನದ ನಟಿ ಬಿನೋದಿನಿ ಬಯೋಪಿಕ್ನಲ್ಲಿ ಐಶ್ವರ್ಯ ರೈ ನಟಿಸುವುದು ಬಹುತೇಕ ಖಚಿತವಾಗಿದೆ. ಮೂಲತಃ ಈ ಪಾತ್ರಕ್ಕೆ ದೀಪಿಕಾ ಪಡುಕೋಣೆಯವರನ್ನು ಚಿತ್ರತಂಡ ಸಂಪರ್ಕಿಸಿತ್ತು. ಆದರೆ ಅವರು ಈ ಪಾತ್ರವನ್ನು ನಿರಾಕರಿಸಿದ ಕಾರಣ ಈ ಪಾತ್ರ ಐಶ್ ಪಾಲಾಗಿದೆ. ಕಥೆ ಕೇಳಿದ ತಕ್ಷಣ ಐಶ್ವರ್ಯ ಈ ಪಾತ್ರವನ್ನು ಮಾಡಲು ಒಪ್ಪಿಕೊಂಡಿದ್ದಾರೆಂದು ಹೇಳಲಾಗುತ್ತಿದೆ. ಮೇರುನಟ ಡಾಕ್ಟರ್ ರಾಜ್ರನ್ನು ಸ್ಮರಿಸಿದ ಬಿಗ್ ಬಿ. ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್, ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್, ತೆಲುಗಿನ ಖ್ಯಾತ ನಟ ಅಕ್ಕಿನೇನಿ ನಾಗೇಶ್ವರ ರಾವ್, ತಮಿಳಿನ ಹೆಸರಾಂತ ನಟ ಶಿವಾಜಿ ಗಣೇಶ್ ರಾವ್ ಪುತ್ರರ ಜೊತೆ ಕೆಲಸ ಮಾಡಿದ್ದು ಹೆಮ್ಮೆಯ ಸಂಗತಿ ಎಂದು ಟ್ವೀಟ್ ಮಾಡಿದ್ದಾರೆ. ಡಾಕ್ಟರ್ ರಾಜ್ ಇಡೀ ಭಾರತ ಚಿತ್ರರಂಗಕ್ಕೆ ಚಕ್ರವರ್ತಿ ಇದ್ದಂತೆ ಬಾಲಿವುಡ್ ಸ್ಟಾರ್ ಅನಿಲ್ ಕಪೂರ್ ಹೇಳಿಕೆ ನೀಡಿದ್ದಾರೆ. ಅನಿಲ್ ಕಪೂರ್ ಬಾಲಿವುಡ್ನ ಚಿತ್ರರಂಗದಲ್ಲಿ ನೀಡಿರುವ ಸೇವೆಗಳು ಅಪಾರ. ಇದೀಗ ಅವರು ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಇಡೀ ಭಾರತ ಚಿತ್ರರಂಗಕ್ಕೆ ಚಕ್ರವರ್ತಿ ಇದ್ದಂತೆ. ಕೇವಲ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ರಾಜ್ಕುಮಾರ್ ಕೀರ್ತಿ ತಂದುಕೊಟ್ಟಿಲ್ಲ, ಇಡೀ ದೇಶಕ್ಕೆ ಅವರು ಹೆಸರು ತಂದುಕೊಟ್ಟಿದ್ದಾರೆ. ಅವರು ಸದಾ ನಮ್ಮ ಹೃದಯದಲ್ಲಿಯೇ ಇರುತ್ತಾರೆ ಎಂದು ಹೇಳಿದ್ದಾರೆ. ಮಿಲನಾ ನಾಗರಾಜ್. ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ನಟಿಸಿರುವ ಲವ್ ಮಾಕ್ಟೇಲ್ ಚಿತ್ರದ ಇನ್ನೊಂದು ಹಾಡು ರಿಲೀಸ್ ಆಗಿದ್ದು ಕಣ್ಣ ಹೊನಿಯೊಂದು ಎಂಬ ಎಮೋಷನಲ್ ಸಾಂಗ್ನ ಲಿರಿಕಲ್ ವಿಡಿಯೋ ಬಿಡುಗಡೆಯಾಗಿದೆ. ಈ ಹಾಡಿಗೆ ರಘು ದೀಕ್ಷಿತ್ ಸಂಗೀತ ನೀಡಿದ್ದಾರೆ. ಈ ಹಾಡು ಮಿಲನಾ ನಾಗರಾಜ್ ಅವರಿಗೆ ತುಂಬಾನೇ ಇಷ್ಟ ಆಗಿದೆಯಂತೆ. ಹಳ್ಳಿಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್. ದರ್ಬಾರ್ ಚಿತ್ರದ ಯಶಸ್ಸಿನಲ್ಲಿರುವ ರಜನಿಕಾಂತ್ ತಮ್ಮ ಮುಂದಿನ ಚಿತ್ರಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ವಿಶ್ವಾಸಂ ಖ್ಯಾತಿಯ ಸಿರುತೈ ಶಿವ ನಿರ್ದೇಶನ ಮಾಡಲಿದ್ದು ಕಂಪ್ಲೀಟ್ ಹಳ್ಳಿ ಕತೆ ಹೊಂದಿರುವ ಈ ಚಿತ್ರದಲ್ಲಿ ಕೀರ್ತಿ ಸುರೇಶ್, ಮೀನಾ, ಖುಷ್ಬು, ಸೂರಿ ಮತ್ತು ಸತೀಶ್ ಮುಖ್ಯ ಪಾತ್ರಗಳಲ್ಲಿ ನಟಿಸುತ್ತಿದ್ದು ಇಮಾನ್ ಸಂಗೀತ ನೀಡಿದ್ದಾರೆ. ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಅಸಮಾಧಾನ. ನಟಿ ಕಂಗನಾ ರನೌತ್, ನಿರ್ಮಾಪಕಿ ಏಕ್ತಾ ಕಪೂರ್, ನಿರ್ದೇಶಕ ಮತ್ತು ನಿರ್ಮಾಪಕ ಕರಣ್ ಜೋಹರ್ ಹಾಗೂ ಗಾಯಕ ಅದ್ನಾನ್ ಸಾಮಿ, ಈ 4 ಸಿನಿಮಾ ಸಾಧನೆಗೆ ಕೇಂದ್ರ ಸರ್ಕಾರ ಕಂಗನಾ ರನೌತ್ಗೆ ಪ್ರಶಸ್ತಿ ನೀಡಿ ಗೌರವಿಸಿರುವ ಹಿನ್ನೆಲೆಯಲ್ಲಿ 30 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನು ಏಕೆ ಗಮನಿಸುತ್ತಿಲ್ಲ ಎಂದು ಶಿವರಾಜ್ ಕುಮಾರ್ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ.
ಎದ್ದೇಳು ಭಾರತೀಯ ಎಂದು ಪ್ರಜ್ವಲ್ ಹೇಳಿದ್ಯಾಕೆ? ಜೆಂಟಲ್ ಮ್ಯಾನ್ ಸಿನಿಮಾ ಈಗಾಗಲೇ ತನ್ನ ಕಥಾ ವಸ್ತುವಿನ ಮೂಲಕ ಕುತೂಹಲ ಮೂಡಿಸಿದೆ. ದಿನಕ್ಕೆ 18 ಗಂಟೆಗಳ ಕಾಲ ನಿದ್ದೆ ಮಾಡುವ ವ್ಯಕ್ತಿಯಾಗಿ ಪ್ರಜ್ವಲ್ ದೇವರಾಜ್ ಕಾಣಿಸಿಕೊಂಡಿದ್ದಾರೆ. ಎದ್ದೇಳು ಭಾರತೀಯ ಎಂಬ ಸಾಹಿತ್ಯದೊಂದಿಗೆ ಜೆಂಟಲ್ ಮ್ಯಾನ್ ಚಿತ್ರತಂಡ ಟೀಸರ್ ಒಂದನ್ನು ಬಿಡುಗಡೆ ಮಾಡಿದೆ. ಸ್ವಾಮಿ ವಿವೇಕಾನಂದರು ನಿದ್ರಿಸುತ್ತಿರುವ ಭಾರತೀಯರನ್ನು ಎಚ್ಚರಿಕೆಗೊಳಿಸಿದರು. ಅದೇ ರೀತಿ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಪಾತ್ರವನ್ನು ಎಚ್ಚರಿಕೆಗೊಳಿಸಲು ನಾನು ಈ ಹಾಡನ್ನು ರಚಿಸಿದ್ದೇನೆ ಎಂದು ಯೋಗರಾಜ್ ಭಟ್ ತಿಳಿಸಿದ್ದಾರೆ. ಗುರು ದೇಶಪಾಂಡೆ ಪ್ರೊಡಕ್ಷನ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಫೆಬ್ರವರಿ 7 ವಿಶ್ವದಾದ್ಯಂತ ಜೆಂಟಲ್ಮ್ಯಾನ್ ಚಿತ್ರ ಬಿಡುಗಡೆಯಾಗಲಿದೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.